ನಮಸ್ಕಾರ ದಿನಕ್ಕೊಂದು ಪ್ರಶ್ನೆಗೆ ಸ್ವಾಗತ ಈ ದಿನದ ಪ್ರಶ್ನೆಯನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೆಷನರ್ಸ್ ಪ್ರಿಲಿಮಿನರಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಳ್ಳಲಾಗಿದೆ ತುಳಸಿರಾಮ್ ಎಂಬಾತ ಪ್ರತಿ ವರ್ಷಕ್ಕೆ ಹತ್ತು ಪ್ರತಿಶತ ಸರಳ ಬಡ್ಡಿಯ ದರದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡು ಇದೇ ದರದಲ್ಲಿ ಅದನ್ನು ಲಾಭಕ್ಕಾಗಿ ತಕ್ಷಣವೇ ಹೂಡಿಕೆ ಮಾಡುತ್ತಾನೆ ಮೂರನೇ ವರ್ಷದ ಕೊನೆಗೆ ಆತನಿಗೆ ಸಿಕ್ಕ ಲಾಭ ಎಷ್ಟು ಇಲ್ಲಿ ಒಂದು ಪದ ಬಿಟ್ಟೋಗಿದೆ ಅದೇನು ಅಂತಂದ್ರೆ ಚಕ್ರ ಬಡ್ಡಿ ಯಾಕೆ ಅಂತಂದ್ರೆ ಅವನು ಸರಳ ಬಡ್ಡಿಗೆ ತಗೊಂಡು ಸರಳ ಬಡ್ಡಿಗೆ ಸಾಲ ಕೊಟ್ರೆ ಯಾವುದೇ ಲಾಭ ಆಗಲ್ಲ ಸೊ ಸರಳ ಬಡ್ಡಿಗೆ ತಗೊಂಡು ಚಕ್ರ ಬಡ್ಡಿಗೆ ಕೊಟ್ಟಿರ್ತಾನೆ ಈಗ ಅವನ್ಗಾಗುವಂತ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಚಕ್ರ ಬಡ್ಡಿಯಿಂದ ಸರಳ ಬಡ್ಡಿಯನ್ನ ಮೈನಸ್ ಮಾಡ್ಬೇಕು ಮೊದಲಿಗೆ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡೋಣ ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಇದರ ಫಾರ್ಮುಲಾ ಪಿ ಟಿ ಆರ್ ಬೈ ಹಂಡ್ರೆಡ್ ಪಿ ಅಂದ್ರೆ ಪ್ರಿನ್ಸಿಪಲ್ ಅಸಲು ಟಿ ಅಂದ್ರೆ ಟೈಮ್ ತೆಗೆದುಕೊಂಡಂತ ಸಾಲ ತೆಗೆದುಕೊಂಡಂತ ಸಮಯ ಮತ್ತು ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ ಈ ಕೇಸಲ್ಲಿ ಅಸಲು ಹನ್ನೆರಡು ಸಾವಿರ ಇದೆ ಮೂರು ವರ್ಷಕ್ಕೆ ಸಾಲ ತೆಗೆದುಕೊಂಡಿದ್ದಾರೆ ಹಾಗೂ ಹತ್ತು ಪ್ರತಿಶತ ಬಡ್ಡಿಯ ದರ ಇದೆ ಸೊನ್ನೆಗಳು ಕ್ಯಾನ್ಸಲ್ ಆಗುತ್ತೆ ಒಟ್ಟು ಬರುವಂತ ಸಿಂಪಲ್ ಇಂಟ್ರೆಸ್ಟ್ ಮೂರು ಸಾವಿರದ ಆರ್ನೂರು ರೂಪಾಯಿ ಇದೆ ಈಗ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಅಸಲು ಹಾಗೂ ಬಡ್ಡಿಯ ದರ ಹಾಗೂ ಸಮಯ ಮೂರು ಸೇಮ್ ಇರುತ್ತೆ ಈಗ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಿಂಪಲ್ ಮೆಥಡ್ ಅಂತಂದ್ರೆ ಪ್ರಿನ್ಸಿಪಲ್ ಇಂಟು ಹಂಡ್ರೆಡ್ ಪ್ಲಸ್ ಆರ್ ಬೈ ರೇಸ್ ಟು ದ ಪವರ್ ಎನ್ ಇಲ್ಲಿ ಪಿ ಅಂದ್ರೆ ಪ್ರಿನ್ಸಿಪಲ್ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎನ್ ಅಂದ್ರೆ ಟಿಗೆ ಸಮ ಅಂದ್ರೆ ಎಷ್ಟು ವರ್ಷಕ್ಕೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ಸಮ ಇಲ್ಲಿ ಪ್ರಿನ್ಸಿಪಲ್ ಹನ್ನೆರಡು ಸಾವಿರ ಇದೆ ಹಂಡ್ರೆಡ್ ಪ್ಲಸ್ ಟೆನ್ ಬೈ ಹಂಡ್ರೆಡ್ ರೇಸ್ ಟು ದ ಪವರ್ ತ್ರೀ ನಾವು ಡೈರೆಕ್ಟ್ ಆಗಿ ಈ ರೀತಿ ಕೂಡ ಬರ್ಕೋಬಹುದು ನೂರು ಪ್ಲಸ್ ಹತ್ತು ನೂರ ಹತ್ತು ಡಿವೈಡೆಡ್ ಬೈ ನೂರು ಮೂರು ಬಾರಿ ಇರೋದ್ರಿಂದ ಈ ರೀತಿ ಬರ್ಕೊಂಡ್ರೆ ನಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಈಗ ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಹಾಗೂ ಆರು ಈಗ ಟ್ವೆಲ್ ಇಂಟು ಲೆವೆನ್ ಇಂಟು ಲೆವೆನ್ ಇಂಟು ಲೆವೆನ್ ಇದು ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಆಗತ್ತೆ ಆದ್ರೆ ಈ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಲ್ಲಿ ಈ ಪ್ರಿನ್ಸಿಪಲ್ ಅಥವಾ ಹನ್ನೆರಡು ಸಾವಿರ ರೂಪಾಯಿ ಅಸಲೇನಿದೆ ಅದು ಕೂಡ ಸೇರಿದೆ ಅದನ್ನ ಮೈನಸ್ ಮಾಡ್ಕೊಳ್ಳೋಣ ಆಗ ಕಾಂಪೌಂಡ್ ಇಂಟ್ರೆಸ್ಟ್ ಕೇವಲ ಕಾಂಪೌಂಡ್ ಇಂಟ್ರೆಸ್ಟ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಬರುತ್ತೆ ಈಗ ಪ್ರಾಫಿಟ್ ಎಷ್ಟಾಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿಂದ ಮೂರ್ ಸಾವಿರದ ಆರ್ನೂರು ರೂಪಾಯಿನ ಸಪ್ಟ್ರಾಕ್ಟ್ ಮಾಡ್ತೀವಿ ಸೊ ಮುನ್ನೂರ ಎಪ್ಪತ್ತ ಎರಡು ರೂಪಾಯಿ ಬರುತ್ತೆ ಅದು ತುಳಸಿರಾಮ್ಗೆ ಆದಂತ ಲಾಭ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಧನ್ಯವಾದಗಳು ಥ್ಯಾಂಕ್ ಯು